ಎಲ್ಲರಿಗೂ ನಮಸ್ಕಾರ ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್ ನಿಮಗೆ ಈಗಾಗಲೇ ರಿಸಲ್ಟ್ ಬಂದಾಯಿತು ಮತ್ತೆ ಬಹಳಷ್ಟು ಜನರು ಕ್ವೆಶ್ಚನ್ಸ್ ಮಾಡ್ತಾ ಇದ್ದಾರೆ ನನಗೆ ಕಮೆಂಟ್ ಮಾಡ್ತಾ ಇದ್ದಾರೆ ಮೇಕಪ್ ಎಕ್ಸಾಮ್ ಈ ಸಲ ಇರ್ತೈತೋ ಇಲ್ಲೋ ಮೇಕಪ್ ಎಕ್ಸಾಮ್ ಈ ಸಲ ತಗೋತಾರೋ ಇಲ್ಲೋ ಅಂತಂತ ಹೇಳಿ ಬಹಳ ಜನರು ಕಮೆಂಟ್ಸ್ ಮಾಡಿದ್ರಿ ಸೋ ನಿಮ್ಮ ಕಮೆಂಟ್ಸ್ಗೆ ಕ್ವೆಶ್ಚನ್ಸ್ಗೆ ನಾನು ಇಲ್ಲಿ ಆನ್ಸರ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಸೊ ಮೋಸ್ಟ್ಲಿ ಇದು ನಿಮಗೆಲ್ರಿಗೂ ಕ್ಲಿಯರ್ ಆಗ್ಬೋದು ಸೊ ಈ ಇನ್ಫಾರ್ಮೇಷನ್ ನೀವು ಸಾಕಷ್ಟು ಜನರಿಗೆ ಸ್ಪ್ರೆಡ್ ಮಾಡಬೇಕು ಶೇರ್ ಮಾಡಬೇಕು ಯಾಕಂದರೆ ಭಾಳ ಜನರಿಗೆ ಇದು ಡೌಟ್ ಇದೆ ಮೇಕಪ್ ಎಕ್ಸಾಮ್ ಯಾವಾಗ ತಗೋತಾರ ಅಂತಂತ ಹೇಳಿ ಸೊ ಸ್ಟೂಡೆಂಟ್ಸ್ ಇಲ್ಲಿ ನಿಮಗೆ ನೀವು ಕಳಿಸಿದಂಥ ಕ್ವೆಶನ್ಸಿಗೆ ನಾನು ಆನ್ಸರ್ ಮಾಡ್ತಾ ಹೋಗ್ತೀನಿ ಸ್ಟೆಪ್ ಬೈ ಸ್ಟೆಪ್ ಫಸ್ಟ್ ಲಕ್ಷ್ಮೀ ಮೇಡಮ್ ಮೇಕಪ್ ಎಕ್ಸಾಮ್ ಯಾವಾಗ ಪ್ಲೀಸ್ ಹೇಳಿ ಅಂತಂತಲ್ಲಿ ಇಲ್ಲಿ ಕೇಳಿದಾರೆ ನೋಡಿರಿ ಸೊ ಮೇಕಪ್ ಎಕ್ಸಾಮ ನಿಮಗೆ ಈ ಸೆಮಿಸ್ಟರ್ ಇರೋಂಗಿಲ್ಲ ಈ ಸೆಮಿಸ್ಟರ್ ಅಂದರೆ ಈಗ ಆಡ್ ಸೆಮಿಸ್ಟರ್ ಮುಗೀತು ನಿಮ್ಮದು ಫಸ್ಟ್ ಥರ್ಡ್ ಫಿಫ್ತ್ ಸೆಮಿಸ್ಟರ್ ಆಡ್ ಸೆಮಿಸ್ಟರ್ ಮುಗಿದ ಮೇಲೆ ಮೇಕಪ್ ಎಕ್ಸಾಮ್ ತೊಗೊಳಂಗಿಲ್ಲ ಮೇಕಪ್ ಎಕ್ಸಾಮ್ ಯಾವಾಗ ತೊಗೊತಾರಂದರೆ ಈವನ್ ಸೆಮಿಸ್ಟರ್ ಮುಗಿದ ಮೇಲೆ ಈವನ್ ಸೆಮಿಸ್ಟರ್ ಅಂದರೆ ಸೆಕೆಂಡ್ ಫೋರ್ತ್ ಸಿಕ್ಸ್ತ್ ರೆಗ್ಯುಲರ್ ಎಕ್ಸಾಮ್ ಆದಮೇಲೆ ರಿಸಲ್ಟ್ ಬಂದಮೇಲೆ ನಿಮಗೆ ಮೇಕಪ್ ಎಕ್ಸಾಮ್ ಇರ್ತೈತಿ ಸೊ ಒಂದು ವರ್ಷಕ್ಕೆ ಒಂದೇ ಸಲ ಮೇಕಪ್ ಎಕ್ಸಾಮ್ ತೊಗೊತಾರೆ ಅದು ಯಾವಾಗ ಸಿಕ್ಸ್ ಸೆಮಿಸ್ಟರ್ ಫೋರ್ ಸೆಮಿಸ್ಟರ್ ಸೆಕೆಂಡ್ ಸೆಮಿಸ್ಟರ್ ನಿಮ್ಮದು ಈವನ್ ಸೆಮಿಸ್ಟರ್ ಮುಗಿದ ಮೇಲೆ ನಿಮಗೆ ಮೇಕಪ್ ಎಕ್ಸಾಮ್ ಇರ್ತೈತಿ ಸೊ ಐ ವಿಲ್ ಮೇಕ್ ಇಟ್ ಕ್ಲಿಯರ್ ಸೊ ಯು ವಿಲ್ ಬಿ ಹ್ಯಾವಿಂಗ್ ದ ಮೇಕಪ್ ಎಕ್ಸಾಮ್ ಓನ್ಲಿ ಒನ್ಸ್ ಇನ್ ಅ ಇಯರ್ ದ್ಯಾಟ್ ಟು ಆಫ್ಟರ್ ದ ಎಂಡ್ ಆಫ್ ಈವನ್ ಸೆಮಿಸ್ಟರ್ ರೆಗ್ಯುಲರ್ ಎಕ್ಸಾಮ್ ಸೊ ಈವನ್ ಸೆಮಿಸ್ಟರ್ ರೆಗ್ಯುಲರ್ ಎಕ್ಸಾಮ್ ಮುಗಿದ ಮೇಲೆ ಅದು ನಿಮ್ಮ ರಿಸಲ್ಟ್ ಬರ್ತೈತಲ್ಲ ಆಮೇಲೆ ನಿಮಗೆ ಮೇಕಪ್ ಎಕ್ಸಾಮ ತಗೋತಾರೆ ಸೊ ಇದ್ರ ಡೌಟ್ ನಿಮ್ಗೆ ಕ್ಲಿಯರ್ ಆಗಿರ್ಬೋದು ಸೊ ಈಗ ಮೇಕಪ್ ಎಕ್ಸಾಮ್ ಇರೋಂಗಿಲ್ಲ ಈ ಸಲ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಕ್ವೆಶನ್ ತುಳುಂದು ಜೆ ಎಫ್ ಎಕ್ಸ್ ಅಂತ ಕ್ವೆಶನ್ ಕೇಳಿದಾರೆ ಏನಂದರೆ ಫಸ್ಟ್ ಸೆಮಿಸ್ಟರ್ ಮೇಕಪ್ ಎಕ್ಸಾಮ್ ಯಾವಾಗ ರೀ ಮೇಡಮ್ ಅಂತ ಕೇಳಿದಾರೆ ಮತ್ತು ಮ್ಯಾಥ್ಸ್ ರೀ ಎಕ್ಸಾಮ್ ಸೆಕೆಂಡ್ ಸೆಮಿಸ್ಟರ್ಗೆ ಇರುತ್ತಾ ಅಥವಾ ಥರ್ಡ್ ಸೆಮಿಸ್ಟರ್ಗೆ ಇರುತ್ತಾ ಅಂತಂದು ಕೇಳ್ಯಾರ ಸೊ ನೀವು ಸಪೋಸ್ ಈ ಫಸ್ಟ್ ಸೆಮಿಸ್ಟರ್ದಲ್ಲಿ ಯಾವುದಾದ್ರೂ ಸಬ್ಜೆಕ್ಟ್ ನೀವು ಫೇಲ್ ಆಗಿದ್ರೂ ನೀವೇನು ವರಿ ಮಾಡ್ಕೊಳಕ್ಕೆ ಹೋಗಬೇಡ್ರಿ ನೀವು ಸೆಕೆಂಡ್ ಸೆಮಿಸ್ಟರ್ದಲ್ಲಿ ರೆಗ್ಯುಲರ್ ಈಗ ಫೀಸ್ ಎಕ್ಸಾಮ್ ಫೀಸ್ ತುಂಬಲಿಕ್ಕೆ ಡೇಟ್ ಎಲ್ಲ ಬಿಟ್ಟಿದ್ದಾರೆ ನೋಡಿರಿ ಸೊ ನೀವು ರೆಗ್ಯುಲರ್ ಎಕ್ಸಾಮು ಸೆಕೆಂಡ್ ಸೆಮಿಸ್ಟರ್ ಜೊತೆಗೆ ಬ್ಯಾಕ್ಲಾಗ್ಸ್ ನಿಮ್ಮದು ಫಸ್ಟ್ ಸೆಮಿಸ್ಟರ್ದು ಯಾವುದು ಉಳಿದಾವಲ್ಲ ಆ ಬ್ಯಾಕ್ಲಾಗ್ ಸಬ್ಜೆಕ್ಟ್ಸೂ ಎಕ್ಸಾಮಿನೇಷನ್ ಫೀಸ್ ತುಂಬಿ ಎಕ್ಸಾಮ್ ಕೂಡ್ಬೋದು ಸಪೋಸ್ ಈ ರೆಗ್ಯುಲರ್ ಎಕ್ಸಾಮ್ ಅಂದರೆ ಮೋಸ್ಟ್ಲಿ ನಿಮಗೆ ಇದು ಎಕ್ಸಾಮ್ ಸೆಕೆಂಡ್ ಸೆಮಿಸ್ಟರ್ ಫೋರ್ತ್ ಸೆಮಿಸ್ಟರ್ ಸಿಕ್ಸ್ ಸೆಮಿಸ್ಟರ್ದು ರೆಗ್ಯುಲರ್ ಎಕ್ಸಾಮ್ ಜೂನ್ ಜುಲೈ 2023 ಇರಬಹುದು ಸೊ ಆವಾಗ ತೊಗೋತಾರಲ್ಲ ಆವಾಗ ನೀವು ಇದನ್ನು ಕೂತ್ಕೊಂಡು ಕ್ಲಿಯರ್ ಮಾಡ್ಕೋಬಹುದು ಯಾವುದಾದ್ರು ಬ್ಯಾಕ್ಲಾಗ್ಸ್ ಇದ್ದರೆ ರೆಗ್ಯುಲರ್ ಎಕ್ಸಾಮ್ ಜೊತೆ ಕುಂತ್ಕೊಂಡು ನೀವು ಕ್ಲಿಯರ್ ಮಾಡ್ಕೋಬಹುದು ಸಪೋಸ್ ಆಮೇಲೂ ಏನಾದರೂ ಉಳಿದ್ರೆ ಬೈ ಚಾನ್ಸ್ ಏನಾದರೂ ಸಬ್ಜೆಕ್ಟ್ಸ್ ಉಳಿದ್ರೆ ಅವಾಗ ನೀವು ಮೇಕಪ್ ಎಕ್ಸಾಮ್ ತೊಗೊಂಡು ಕ್ಲಿಯರ್ ಮಾಡ್ಕೋಬಹುದು ಅದೊಂದು ನಿಮ್ಗೆ ಅವಕಾಶ ಐತಿ ಓಕೆ ನೆಕ್ಸ್ಟ್ ಕ್ವೆಶನ್ ಏನು ಬಂದಿದೆ ಅಂದರೆ ಮಲ್ಲಿಕಾರ್ಜುನ್ ಏನು ಕೇಳಿದಾರಂದರೆ ಡಿಪ್ಲೊಮಾ C25 ಸೆಮಿಸ್ಟರ್ ಮೇಕಪ್ ಎಕ್ಸಾಮ್ ಯಾವಾಗಿರುತ್ತೆ ಮೇಡಮ್ ಪ್ಲೀಸ್ ಹೇಳಿ ಸೊ ಅದೇ ನಿಮ್ಗೆ ಹೇಳಿದ್ನಲ್ಲ ಸೊ ಆಫ್ಟರ್ ಸಿಕ್ಸ್ ಸೆಮಿಸ್ಟರ್ ರೆಗ್ಯುಲರ್ ಎಕ್ಸಾಮ್ ನಿಮಗೆ ರಿಸಲ್ಟ್ ಬರ್ತದಲ್ಲ ಆಮೇಲೆ ನಿಮಗೆ ಮೇಕಪ್ ಎಕ್ಸಾಮ್ ತೊಗೊತಾರೆ ಯಾವುದಾದ್ರು ನಿಮ್ಮ ಸಬ್ಜೆಕ್ಟ್ ಫೇಲ್ ಆಗಿದ್ದರೆ ನೀವು ಮೇಕಪ್ ಎಕ್ಸಾಮ್ನಲ್ಲಿ ಕ್ಲಿಯರ್ ಮಾಡ್ಕೋಬೋದು ಓಕೆ ನೆಕ್ಸ್ಟ್ ಅಭಿಷೇಕ್ ತಲಂಗ್ ಇವ್ರೇನು ಕೇಳ್ತಾ ಇದ್ದಾರಂದರೆ ಫಸ್ಟ್ ಸೆಮಿಸ್ಟರ್ ಮೇಕಪ್ ಎಕ್ಸಾಮ್ ಯಾವಾಗ ರೀ ಮೇಡಮ್ ಅಂದರೆ ಅದೇ ಸೇಮ್ ನಿಮ್ಗೆ ಹೇಳ್ತಾ ಇದ್ದೀನಿಲ್ಲ ಸೆಕೆಂಡ್ ಸೆಮಿಸ್ಟರ್ ಎಕ್ಸಾಮ್ ಫಸ್ಟ್ ಕೂತ್ಕೊಳ್ರಿ ರೆಗ್ಯುಲರ್ ಬ್ಯಾಕ್ಲಾಗ್ಸೂ ಅದ್ರ ಜೊತೆನೇ ಕೂತ್ಕೊಳ್ರಿ ಆಮೇಲೆ ರಿಸಲ್ಟ್ ಬಂದಮೇಲೆ ಸಪೋಸ್ ನೀವು ಫೇಲ್ ಆಗಿದ್ದರೆ ನಿಮಗೆ ಮೇಕಪ್ ಎಕ್ಸಾಮ್ ಇರ್ತೈತೆ ಅದು ಯಾವಾಗ ಜೂನ್ ಜುಲೈದಲ್ಲಿ ನಿಮಗೆ ರೆಗ್ಯುಲರ್ ಎಕ್ಸಾಮ್ ತೊಗೊತಾರೆ ಈವನ್ ಸೆಮಿಸ್ಟರ್ದು ಆಮೇಲೆ ರಿಸಲ್ಟ್ ಬಂದಾದ್ಮೇಲೆ ಮೋಸ್ಟ್ಲಿ ಆಗಸ್ಟ್ ಸೆಪ್ಟೆಂಬರ್ದಲ್ಲಿ ನಿಮಗೆ ಮೇಕಪ್ ಎಕ್ಸಾಮ್ ಬರ್ಬೋದು ಓಕೆ ಅಭಿಷೇಕ್ ತಲಂಗ್ ಫಸ್ಟ್ ಸೆಮಿಸ್ಟರ್ ಮೇಕಪ್ ಎಕ್ಸಾಮ್ ಅದೇ ನಿಮ್ಗೆ ಆನ್ಸರ್ ಮಾಡಿದ್ನಲ್ಲ ಅರುಣ್ ಏನ್ ಕೇಳ್ತಾ ಇದ್ದಾರಂದ್ರೆ ಮೇಡಮ್ ಪ್ಲೀಸ್ ರಿಪ್ಲೈ ವೆನ್ ಮೇಕಪ್ ಎಕ್ಸಾಮ್ ವಿಲ್ ಕಂಡಕ್ಟ್ ನೌ ರಿಸಲ್ಟ್ಸ್ ಕೇಮ್ ಫೇಲ್ ಓವರ್ ವೆನ್ ಅಗೇನ್ ಮೇಕಪ್ ಎಕ್ಸಾಮ್ ಪ್ಲೀಸ್ ರಿಪ್ಲೈ ಅದೇ ಹಾ ಸೇಮ್ ಕ್ವೆಶನ್ ಇದೆ ಸೊ ನಿಮ್ಗೆ ಈಗ ಇರಂಗಿಲ್ಲ ಮೇಕಪ್ ಎಕ್ಸಾಮ್ ಆಫ್ಟರ್ ಸೆಕೆಂಡ್ ಸೆಮಿಸ್ಟರ್ ಎಕ್ಸಾಮ್ ಓಕೆ
ಇಲ್ಲಿ 5th ಸೆಮಿಸ್ಟರ್ ಡಿಪ್ಲೊಮಾ ಮೇಕಪ್ ಎಕ್ಸಾಮ್ ಯಾವಾಗ ಇರುತ್ತೆ ಅಂತ ಕೇಳಿದ್ರು ಮತ್ತೆ ಅದೇ ರಿಪೀಟ್ ಕ್ವೆಶ್ಚನ್ ಸೋ ನಿಮ್ಮದು 6th ಸೆಮಿಸ್ಟರ್ ಎಕ್ಸಾಮ್ ಬರೆದಾದ ಮೇಲೆ ರಿಸಲ್ಟ್ ಬಂದಾದ ಮೇಲೆ ನಿಮಗೆ ಮೇಕಪ್ ಎಕ್ಸಾಮ್ ಇರ್ತದೆ ನೆಕ್ಸ್ಟ್ ಸ್ಮಾರ್ಟ್ ಸಾಕ್ಸ್ ಸರ್ ಇವರು ಏನು ಕ್ವೆಶ್ಚನ್ ಕೇಳಿದ್ರು ಅಂದ್ರೆ ಐ ಎಕ್ಸ್ಪೆಕ್ಟ್ ಮೋರ್ ಮಾರ್ಕ್ಸ್ ಇನ್ ಪ್ರಾಕ್ಟಿಕಲ್ ಎಕ್ಸಾಮ್ ಬಟ್ ಐ ಡಿಡ್ಂಟ್ ಗೆಟ್ ದಟ್ ಮಾರ್ಕ್ಸ್ ಸೋ What I will do ಅಂತಂತ ಕೇಳಿದ್ದಾರೆ ಸೋ ನೀವು ಪ್ರಾಕ್ಟಿಕಲ್ ಎಕ್ಸಾಮ್ ದಲ್ಲಿ ನೀವು ಚೆನ್ನಾಗಿ ಮಾಡಿದ್ರೂ ಒಂದೊಂದು ಸಲ ಒಂದೊಂದು ಯಾವುದಾದರೂ ಕ್ರೈಟೇರಿಯಾ ನೀವು ಕಂಡಕ್ಷನ್ ಚೆನ್ನಾಗಿ ಮಾಡುತ್ತೀರಿ ವೈವಾ ಸರಿ ಮಾಡ್ರಂಗಿಲ್ಲ ಅಥವಾ ವೈವಾ ಚೆನ್ನಾಗಿ ಮಾಡುತ್ತೀರಿ ಕಂಡಕ್ಷನ್ ಮಾಡ್ರಂಗಿಲ್ಲ ರೈಟ್ ಅಪ್ ಸರಿ ಇರಂಗಿಲ್ಲ ಸೋ ಅವೆಲ್ಲ ಮ್ಯಾಟರ್ ಆಗ್ತಾವು ಪ್ರತಿಯೊಂದಕ್ಕೂ ಇಲ್ಲಿ ಮಾರ್ಕ್ಸ್ ಇರ್ತೈತಿ ನಿಮ್ಮದು ರೈಟ್ ಅಪ್ ಗೆ ಮಾರ್ಕ್ಸ್ ಇರ್ತೈತಿ ಕಂಡಕ್ಷನ್ ಗೆ ಮತ್ತೆ ರಿಸಲ್ಟಿಂಗ್ ಮಾರ್ಕ್ಸ್ ಇರ್ತೈತಿ ವೈವಾಕ್ಕೆ ಪ್ರತಿಯೊಂದಕ್ಕೂ ಮಾರ್ಕ್ಸ್ ಇರ್ತಾವ ಸೋ ಅದರ ಪ್ರಕಾರ ಮಾರ್ಕ್ಸ್ ಅಲಾಟ್ ಮಾಡಿರ್ತಾರೆ ಅಕಾರ್ಡಿಂಗ್ ಟು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಮತ್ತೆ ನಿಮಗೆ ಇಲ್ಲಿ ರಿಸಲ್ಟ್ ಬಂದಾದ್ಮೇಲೆ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಗೆ ರಿವ್ಯಾಲ್ಯೂಯೇಷನ್ ಇರಂಗಿಲ್ಲ ಓನ್ಲಿ ಥಿಯರಿ ಎಕ್ಸಾಮ್ ಗೆ ಅಷ್ಟೇ ನಿಮಗೆ ರಿವ್ಯಾಲ್ಯೂಯೇಷನ್ ಇರ್ತೈತಿ ಪ್ರಾಕ್ಟಿಕಲ್ ಎಕ್ಸಾಮ್ ಗೆ ರಿವ್ಯಾಲ್ಯೂಯೇಷನ್ ಇರಂಗಿಲ್ಲ ಸೋ ಐ ಥಿಂಕ್ ಇಟ್ ಇಸ್ ಕ್ಲಿಯರ್ ಫಾರ್ ಯು ನೆಕ್ಸ್ಟ್ ಕ್ವೆಶ್ಚನ್ ರೋಹಿತ್ ಇವರೇನ್ ಕೇಳ್ತಾ ಇದ್ದಾರೆ ಅಂದ್ರೆ ಮೇಡಮ್ ನಂದು 4 ಪ್ರಾಕ್ಟಿಕಲ್ಸ್ 2 ಥಿಯರಿ ಬ್ಯಾಕ್ ಇದಾವ ಈಗ 3rd ಸೆಮಿಸ್ಟರ್ ರಿಸಲ್ಟ್ ಬಂತು ಮೇಕಪ್ ಇರ್ತದ ಕ್ಯಾರಿ ಓವರ್ ಇದೆಯಾ 5th ಸೆಮಿಸ್ಟರ್ ಎಂಟ್ರಿ ಆಗಬಹುದಾ ಪ್ಲೀಸ್ ಹೇಳಿ ಮೇಡಮ್ ಅಂತ ಕೇಳ್ತಾರೆ ಸೋ ಇದು ಒಂದು ಬಹಳ ಇಂಪಾರ್ಟೆಂಟ್ ಕ್ವೆಶ್ಚನ್ ಕೇಳಿದ್ದಾರೆ ಇವರು ಸೋ ಸಪೋಸ್ ನೀವು ಸಬ್ಜೆಕ್ಟ್ಸ್ ಮೋರ್ ದನ್ 4 ಸಬ್ಜೆಕ್ಟ್ಸ್ ಉಳ್ಕೊಂಡ್ರು ಈ ಸಲ ಅಂದ್ರೆ ಆರ್ಡ್ ಸೆಮಿಸ್ಟರ್ ದಲ್ಲಿ ರಿಸಲ್ಟ್ ಬಂದ ಮೇಲೆ ಈ ಸಲ ಉಳಿದ್ರೂ ನೀವು ನೆಕ್ಸ್ಟ್ ಈವನ್ ಸೆಮಿಸ್ಟರ್ ಹೋಗಬಹುದು ನೀವು ಸಪೋಸ್ ನೀವು 3rd ಸೆಮಿಸ್ಟರ್ ಎಕ್ಸಾಮ್ ಬರೆದಿರಿ ರೀಸೆಂಟ್ ಆಗಿ 3rd ಸೆಮಿಸ್ಟರ್ ದಲ್ಲಿ ನಿಮಗೆ ಟೋಟಲ್ 6 ಸಬ್ಜೆಕ್ಟ್ಸ್ ಉಳ್ಕೊಂಡ್ ಅನ್ಕೊಳ್ಳಿ 3rd ಸೆಮಿಸ್ಟರ್ ದ ಒಂದ್ ಸ್ವಲ್ಪ ಪ್ರೀವಿಯಸ್ ಸೆಮಿಸ್ಟರ್ ಒಂದೆರಡು ಉಳ್ಕೊಂಡಿದ್ರೆ ಟೋಟಲ್ ನಿಮ್ 6 ಸಬ್ಜೆಕ್ಟ್ಸ್ ಅದಾವ ಅಂದ್ರೆ ಈಗ ನೀವು 4 ಸೆಮಿಸ್ಟರ್ ಕ್ಲಾಸಸ್ ಅಟೆಂಡ್ ಮಾಡಬಹುದು 4 ಸೆಮಿಸ್ಟರ್ ಕ್ಲಾಸಸ್ ರೆಗ್ಯುಲರ್ ಆಗಿ ಅಟೆಂಡ್ ಮಾಡ್ಕೊಂಡು 4 ಸೆಮಿಸ್ಟರ್ ದಲ್ಲಿ ನಿಮಗೆ ಎಕ್ಸಾಮ್ ತಗೋತಾರಲ್ಲ ಯಾವುದಂದ್ರೆ ಈವನ್ ಸೆಮಿಸ್ಟರ್ ಆವಾಗ ನೀವು ಈ ಬ್ಯಾಕ್ಲಾಗ್ಸ್ ರೆಗ್ಯುಲರ್ ಎಕ್ಸಾಮ್ ಜೊತೆಗೆ ಪ್ರೀವಿಯಸ್ ಬ್ಯಾಕ್ಲಾಗ್ ಎಕ್ಸಾಮ್ಸ್ ನೀವು ಕೂತ್ಕೋಬಹುದು ಸೋ ಅದ್ರ ಸೆಪರೇಟ್ ಆಗಿ ಎಕ್ಸಾಮ್ ಫೀಸ್ ತುಂಬಬೇಕು ಸೊ ಎಕ್ಸಾಮ್ ಫೀಸ್ ಯಾವ ರೀತಿ ತುಂಬಬೇಕಂತ ಡಿಟೇಲ್ಡ್ ವಿಡಿಯೋ ನಾನು ಶೇರ್ ಮಾಡಿದೀನಿ ಸೊ ರೆಗ್ಯುಲರ್ ಎಕ್ಸಾಮ್ದು ಫೀಸ್ ತುಂಬಬೇಕು ಪ್ರೀವಿಯಸ್ ಬ್ಯಾಕ್ಲಾಗ್ಸ್ ಎಕ್ಸಾಮ್ದು ನೀವು ಫೀಸ್ ತುಂಬಬೇಕಾಗ್ತೈತಿ ಸೊ ಇದೆಲ್ಲ ಆದ್ಮೇಲೆ ಎಕ್ಸಾಮ್ ಮುಗಿದ್ಮೇಲೆ ರಿಸಲ್ಟ್ ಬಂದ ಸಪೋಸ್ ಮತ್ತೆ ಫೇಲ್ ಆದ್ರೆ ಸಪೋಸ್ ಮೋರ್ ದನ್ 4 ಸಬ್ಜೆಕ್ಟ್ಸ್ ಇದ್ರೆ ಅವಾಗ ನೀವು ಎಲಿಜಿಬಲ್ ಆಗಂಗಿಲ್ಲ ಫೈನಲ್ ಇಯರ್ ಹೋಗ್ಲಿಕ್ಕೆ ಸೊ ಅಷ್ಟರೊಳಗೆ ನೀವು 4 ಎಲ್ಲ ಕ್ಲಿಯರ್ ಮಾಡ್ಕೊಂಡ್ರೆ ಅಂದ್ರೆ ಬಹಳ ಒಳ್ಳೆಯದು ಸಪೋಸ್ ಏನೋ ರೀಸನ್ ಯಾವುದೋ ಒಂದು ರೀಸನ್ ಇಂದ 4 ಸಬ್ಜೆಕ್ಟ್ಸ್ ಉಳಿದ್ರೆ ನೀವು ಎಲಿಜಿಬಲ್ ಆಗ್ತೀರಿ ಫೈನಲ್ ಇಯರ್ ಹೋಗ್ಲಿಕ್ಕೆ ಮೋರ್ ದನ್ 4 ಸಬ್ಜೆಕ್ಟ್ಸ್ ಉಳ್ಕೊಂಡ್ರೆ ಪ್ರೀವಿಯಸ್ ಸೆಮಿಸ್ಟರ್ದು ಅವಾಗ ನೀವು ಎಲಿಜಿಬಲ್ ಆಗಂಗಿಲ್ಲ ಸೊ ನಿಮಗೆ ಅಡ್ಮಿಷನ್ ಸಿಗಂಗಿಲ್ಲ ಒಂದ್ ವರ್ಷ ಲಾಸ್ ಆಗ್ತೈತಿ ಅದಕ್ಕೆ ನಾನು ನಿಮಗೆ ರಿಕ್ವೆಸ್ಟ್ ಮಾಡೋದು ಏನಂದ್ರೆ ಸೊ ಆಫ್ಟರ್ ದ ಎಕ್ಸಾಮ್ ನೆಕ್ಸ್ಟ್ 4 ಸೆಮಿಸ್ಟರ್ ಎಕ್ಸಾಮ್ ಆದ್ಮೇಲೆ ರಿಸಲ್ಟ್ ಬರ್ತೈತಲ್ಲ ಸಪೋಸ್ ರಿಸಲ್ಟ್ ಏನಾದ್ರೂ ಫೇಲ್ ಅಂತ ಬಂದ್ರೆ ನಿಮ್ದು ಮೋರ್ ದನ್ 4 ಇದ್ರೆ ಏನೇ ಇದ್ರು ಮೇಕಪ್ ಎಕ್ಸಾಮ್ ಅಪಿಯರ್ ಆಗ್ರಿ ಅವಾಗ ಕ್ಲಿಯರ್ ಮಾಡ್ಕೊಡಿ ಸೊ ಮೇಕಪ್ ಎಕ್ಸಾಮ್ ರಿಸಲ್ಟ್ ಬಂದ ಮೇಲೆ ನೀವು ಎಲಿಜಿಬಲ್ ಆದ್ರೆ ನೀವು ಅಡ್ಮಿಷನ್ ಮಾಡ್ಕೋಬಹುದು ಸೊ ಈಗಲೇ ಯಾವುದು ವರಿ ಮಾಡ್ಕೊಳಾರ್ದ ನೀವು ಕ್ಲಾಸಸ್ ಅಟೆಂಡ್ ಮಾಡ್ರಿ ಚೆನ್ನಾಗಿ ಸ್ಟಡಿ ಮಾಡ್ಕೊಡ್ರಿ ರೆಗ್ಯುಲರ್ ಆಗಿ ಸ್ಟಡಿ ಮಾಡ್ರಿ ಹಾರ್ಡ್ ವರ್ಕ್ ಮಾಡ್ರಿ ಸೊ ಎಕ್ಸಾಮ್ ಪಾಸ್ ಮಾಡ್ಕೋದು ಏನು ಅಷ್ಟೊಂದು ಡಿಫಿಕಲ್ಟ್ ಏನಿಲ್ಲ ಸೊ ಗುಡ್ ಲಕ್ ರೋಹಿತ್ ಓಕೆ ನೆಕ್ಸ್ಟ್ ಇಲ್ಲೊಬ್ರು ಕೇಳಿದಾರ ಲವರ್ ಆರ್ ಸಿ ಎಂ ಅಂತ ಹೇಳಿ ಮೇಡಮ್ ನಂದು 292 ಬಂದಿದೆ ಅಂದ್ರೆ ಎಂ ಒ ಸಿ ಫೇಲ್ ಆಗಿದೆ 6 ಬಂದಿದೆ ರಿವ್ಯಾಲ್ಯೂಯೇಷನ್ ಗೆ ಹಾಕಬಹುದಾ ಅಂತ ಕೇಳಿದಾರ ಸೊ ಇಲ್ಲಿ ನೀವು ರಿವ್ಯಾಲ್ಯೂಯೇಷನ್ ಹಾಕಬೇಕಾದ್ರೆ ಫಸ್ಟ್ ಏನ್ ಕ್ಲಿಯರ್ ಮಾಡ್ತೀನಿ ಅಂದ್ರೆ ನಿಮ್ಗೆ ಫಸ್ಟ್ ನೀವು ನಿಮ್ದು ಕ್ವಶನ್ ಪೇಪರ್ ತಗೊಂಡು ನೀವು ಎಷ್ಟು ಆನ್ಸರ್ ಮಾಡಿದ್ರಿ ನೋಡ್ಕೊಡ್ರಿ ಎಷ್ಟು ಮಾರ್ಕ್ಸ್ ಬರಬೇಕಾಗಿತ್ತು ಅಂತಂತ ನೋಡ್ಕೊಡ್ರಿ ನೀವು ನೀಟ್ ಆಗಿ ಬರ್ತಿದ್ರೆ ಕಾನ್ಫಿಡೆನ್ಸ್ ಇದ್ರೆ ಅಷ್ಟೇ ನೀವು ರಿವ್ಯಾಲ್ಯೂಯೇಷನ್ ಹಾಕ್ರಿ ಯಾಕಂದ್ರೆ ರಿವ್ಯಾಲ್ಯೂಯೇಷನ್ ಗೆಲ್ಲ 550 ರುಪೀಸ್ ಏನೋ ಪೇ ಮಾಡ್ಬೇಕಾದ್ರೆ ನೀವು ಒಂದು ಸಬ್ಜೆಕ್ಟ್ ಗೆ ನಾನು ಅದನ್ನು ಡಿಟೇಲ್ಡ್ ವಿಡಿಯೋ ನಿಮ್ಗೆ ಶೇರ್ ಮಾಡಿದೀನಿ ಸೊ ನೀವು ಏನ್ ಮಾಡ್ಬೇಕಂದ್ರೆ ನಿಮ್ಗೆ ಬರ್ದದ್ದು ಇನ್ನು ನಂಗೆ ಚೆನ್ನಾಗಿ ಮಾರ್ಕ್ಸ್ ಬರಬೇಕಾಗಿತ್ತು ಕಾನ್ಫಿಡೆನ್ಸ್ ಇತ್ತಂದ್ರೆ ನೀವು ಡೆಫಿನೆಟ್ಲಿ ರಿವ್ಯಾಲ್ಯೂಯೇಷನ್ ಹಾಕ್ಬಹುದು ಸೊ ಇನ್ನೊಂದು ಕ್ಲಿಯರ್ ಮಾಡ್ತೀನಿ ಅಂದ್ರೆ ನಿಮ್ಗೆ 6 ಮಾರ್ಕ್ಸ್ ಏನಾದ್ರು ಚೇಂಜ್ ಆದ್ರೆ ನಿಮ್ಗೆ ಚೇಂಜ್ ಆಗಿ ಮಾರ್ಕ್ಸ್ ಬರ್ತೈತಿ ಲೆಸ್ ದನ್ 6 ಮಾರ್ಕ್ಸ್ ಚೇಂಜ್ ಆದ್ರೆ ಅವಾಗ ನಿಮ್ದು ಮಾರ್ಕ್ಸ್ ಚೇಂಜ್ ಆಗಂಗಿಲ್ಲ ಮೋರ್ ದನ್ 6 ಮಾರ್ಕ್ಸ್ ಅಷ್ಟೇ ನಿಮ್ಗೆ ಕನ್ಸಿಡರ್ ಮಾಡ್ತಾರೆ ಚೇಂಜ್ ಮಾಡಿ ನಿಮ್ಗೆ ಮಾರ್ಕ್ಸ್ ಕೊಡ್ತಾರೆ ಓಕೆ ನೆಕ್ಸ್ಟ್ ಕ್ವಶನ್ ಸುಹಾಸ್ ಇವ್ರು ಏನ್ ಕೇಳ್ತಾ ಇದ್ರೆ ಮೇಡಮ್ 6 ಸೆಮಿಸ್ಟರ್ ಪಾತ್ವೇ ಸ್ಟೂಡೆಂಟ್ಸ್ ಹೌ ಟು ಪೇ ಎಕ್ಸಾಮ್ ಫೀಸ್ ಫಾರ್ ಇಂಟರ್ನ್ಶಿಪ್ ಆರ್ ಪ್ರಾಜೆಕ್ಟ್ ಸೊ ನೀವು ಯಾವುದೇ ಸೆಮಿಸ್ಟರ್ ಇರಲಿ 5th ಇರಲಿ 6th ಇರಲಿ ಎನಿ ಸೆಮಿಸ್ಟರ್ ನೀವು ಎಕ್ಸಾಮ್ ಫೀಸ್ ತುಂಬಲೇಬೇಕು ರೆಗ್ಯುಲರ್ ಎಕ್ಸಾಮ್ ಫೀಸ್ ತುಂಬಲೇಬೇಕು ಅದ್ರ ಜೊತೆಗೆ ಯಾವುದಾದ್ರು ಪ್ರೀವಿಯಸ್ ಸೆಮಿಸ್ಟರ್ದು ಏನಾದರೂ ರಿಸಲ್ಟ್ ಫೇಲ್ ಆಗಿದ್ರೆ ಫೇಲ್ ಸಬ್ಜೆಕ್ಟ್ಸ್ ನೀವು ಎಕ್ಸಾಮ್ ಫೀಸ್ ತುಂಬಲೇಬೇಕು ಸೊ 6 ಸೆಮಿಸ್ಟರ್ದಲ್ಲಿ ನೀವು ರೆಗ್ಯುಲರ್ ಫೀಸ್ ಜೊತೆಗೆ ಎಕ್ಸಾಮ್ ರೆಗ್ಯುಲರ್ ಫೀಸ್ ಅಂದ್ರೂ ನೀವು ಎಕ್ಸಾಮ್ ಫೀಸ್ ತುಂಬಲೇಬೇಕು ಮತ್ತೆ ಮಾರ್ಕ್ಸ್ ಕಾರ್ಡಿಂಗ್ನು ಸೆಪ್ರೇಟ್ ಆಗಿ ಅವರು ಫೀಸ್ ತುಂಬ್ಕೋತಾರೆ ಸೊ ಎಕ್ಸಾಮ್ ಫೀಸ್ ಬಗ್ಗೆ ನಾನು
ಡೀಟೇಲ್ಡ್ ವಿಡಿಯೋ ಶೇರ್ ಮಾಡಿದಿನಿ ಸೋ ಯಾವುದು ಕನ್ಫ್ಯೂಷನ್ ಇರಲಾದೆ ಫಸ್ಟ್ ನೀವು ಎಕ್ಸಾಮ್ ಫೀಸ್ ತುಂಬ್ರೆ ಅದಕ್ಕೆ ಲಾಸ್ಟ್ ಡೇಟ್ ಇದೆ ಸೋ ಲಾಸ್ಟ್ ಡೇಟ್ ನಂತರ ನೀವು ತುಂಬಿದ್ರೆ ಫೈನ್ ಬರುತ್ತೆ ಅದಕ್ಕೆ ಆ ರೀತಿ ಅವಕಾಶ ಕೊಡಕ ಹೋಗಬೇಡಿ ಸೋ ಮೊದಲು ನೀವು ಎಕ್ಸಾಮ್ ಫೀಸ್ ತುಂಬ್ರಿ ನಿಮ್ಮದು ಎಕ್ಸಾಮಿನೇಷನ್ ಸೆಕ್ಷನ್ ಗೆ ವಿಸಿಟ್ ಮಾಡ್ಕೊಂಡು ಡೇಟ್ ಕೇಳ್ಕೊಂಡು ಎಕ್ಸಾಮಿನೇಷನ್ ಫೀಸ್ ತುಂಬಬೇಕು ಓಕೆ ನೆಕ್ಸ್ಟ್ ಬಾಲಾಜಿ ಅವರ ಕೇತರ ಮೇಡಂ ಮೇಕಪ್ ಎಕ್ಸಾಮ್ ಕೊಡದೆ ಕೊಡದಿಲ್ವಾ ಅಂದ್ರೆ ಕೊಡಂಗಿಲ್ವಾ ಅಂತಂತ ಹಂಗೇನಿಲ್ಲ ಈ ಸಲ ಅಷ್ಟೇ ಮೇಕಪ್ ಎಕ್ಸಾಮ್ ಇಲ್ಲ ಬಟ್ ನೆಕ್ಸ್ಟ್ ಸೆಮಿಸ್ಟರ್ ನಿಮಗೆ ಎಕ್ಸಾಮ್ ರೆಗ್ಯುಲರ್ ಎಕ್ಸಾಮ್ ಮುಗಿದ ಮೇಲೆ ಡೆಫಿನೆಟ್ಲಿ ನಿಮಗೆ ಮೇಕಪ್ ಎಕ್ಸಾಮ್ ತಗೊಂತಾರ ಸೋ ಡು ನಾಟ್ ವರಿ ಅಬೌಟ್ ಇಟ್ ನೆಕ್ಸ್ಟ್ ಕ್ವೆಶ್ಚನ್ ಬಂತಂದ್ರೆ ಇಲ್ಲಿ ಮಂಚಾಚಾರಿ ಅಂತ ಹೇಳಿ ಇವರು ರಿಸಲ್ಟ್ ಲಿಂಕ್ ಸೆಂಡ್ ಮಾಡಿ ಅಂತ ಕೇಳ್ತಿದ್ದಾರೆ ಸೋ ರಿಸಲ್ಟ್ ಲಿಂಕ್ ವೆಬ್ಸೈಟ್ ನಲ್ಲಿ ಇನ್ನು ಎನೇಬಲ್ ಆಗಿಲ್ಲ ಸಪೋಸ್ ಎನೇಬಲ್ ಆದ್ರೆ ನಾನು ಡೆಫಿನೆಟ್ಲಿ ಶೇರ್ ಮಾಡ್ತೀನಿ ನಿಮಗೆ ಓಕೆ सो इवर एन क्वेश्चन प्रवीण कुमार और एन क्वेश्चन कहता है कैन आई जॉइन इंजीनियरिंग फ्रॉम दिस रिजल्ट अंदर सो ई रिजल्ट निम्दु फिफ्थ सेमिस्टर रिजल्ट वंदर मेले ने और के इंजीनियरिंग होगा कब बरंगले निम्गे सो फिफ्थ मत्ते सिक्स सेमिस्टर रिजल्ट एरडु सेरी एरडु पास आगिरबेकु वळ्ळे स्कोर आगबेकु फिफ्थ मत्ते सिक्स सेमिस्टर दु ಓವರ್ಆಲ್ ರಿಸಲ್ಟ್ ಎವರೇಜ್ ತಗೊಂತಾರ ಮತ್ತೆ ಡಿಸಿಇಟಿ ಅಂತ ತಗೊಂತಾರಲ್ಲ ದಟ್ ಇಸ್ ಸಿಇಟಿ ಎಕ್ಸಾಮ್ ಅದು ಅದರದು ರಿಸಲ್ಟ್ 50% ಇದರದು 50% ಎರಡು ತರದು ಎವರೇಜ್ ತಗೊಂಡು ರ್ಯಾಂಕ್ ಕೊಡ್ತಾರೆ ನಿಮಗೆ ಸೋ ಆ ರ್ಯಾಂಕ್ ಪ್ರಕಾರ ನಿಮಗೆ ಸಿಇಟಿ ಅಲ್ಲಿ ಆ ರ್ಯಾಂಕ್ ಪ್ರಕಾರ ನಿಮಗೆ ಇಂಜಿನಿಯರಿಂಗ್ ಸೀಟ್ ಸಿಗತೈತಿ ಸೋ ಈ ರಿಸಲ್ಟ್ ನಿಮಗೆ 5th ಸೆಮಿಸ್ಟರ್ ರಿಸಲ್ಟ್ ನಿಮ್ಮ ಕೌಂಟ್ ಆಗತೈತಿ ಸೋ ಅದಕ್ಕೆ ನೀವು ಒಳ್ಳೆ ಸ್ಕೋರ್ ಮಾಡಬೇಕು 5th ಮತ್ತೆ 6th ಸೆಮಿಸ್ಟರ್ ದಲ್ಲಿ ರಿಸಲ್ಟ್ ಕೌಂಟ್ ಆಗತೈತಿ ನಿಮಗೆ ಇಂಜಿನಿಯರಿಂಗ್ ಹೋಗಲಿಕ್ಕೆ ಓಕೆ ಸೋ ಇದು ಡೌಟ್ ನ ಕ್ಲಿಯರ್ ಮಾಡಿದೆ ಅನ್ಕೊಂತೀನಿ ನೆಕ್ಸ್ಟ್ ಕ್ವೆಶ್ಚನ್ ಬಂದು 21XG0D ಅಂತ ಏನೋ ಇದೆ ಹೆಸರಲ್ಲಿ YT ಮೇಡಂ ಮೇಕಪ್ ಎಕ್ಸಾಮ್ ಅಂತ ಮೇಡಂ ಪ್ಲೀಸ್ ರಿಪ್ಲೈ ಮೇಡಂ ಮೇಕಪ್ ಎಕ್ಸಾಮ್ ಇದೆ ಅಂತ ಅಂತ ಕೇಳಿದಾರೆ ಸೋ ಮೇಕಪ್ ಎಕ್ಸಾಮ್ ಈ ಸೆಮಿಸ್ಟರ್ ಇರಂಗಿಲ್ಲ ನೆಕ್ಸ್ಟ್ ಸೆಮಿಸ್ಟರ್ ರೆಗ್ಯುಲರ್ ಎಕ್ಸಾಮ್ ಮುಗಿದ ಮೇಲೆ ಇರುತ್ತೆ ನಿಮಗೆ ಡೆಫಿನೆಟ್ಲಿ ನೀವು ಬರಿಬಹುದು ಆಮೇಲೆ ಬೇಕಂದ್ರೆ ನೆಕ್ಸ್ಟ್ ಇನ್ನೊಂದು ಕ್ವೆಶ್ಚನ್ ಇವರು ಕೇಳಿದಾರೆ ಬಹಳ ಇಂಪಾರ್ಟೆಂಟ್ ಇದೆ ನೋಡಿ ಕಾಲೇಜ್ ಗೆ ಹೋಗಬಹುದಾ ಮೇಡಂ ಅಂತ ಕೇಳಿದಾರೆ ಸೋ ಏನು ಯಾವುದು ವರಿ ಮಾಡ್ಕೊಳ್ಳಾರದೆ ನೀವು ಕಾಲೇಜ್ ಹೋಗಬಹುದು ಯಾಕಂದ್ರೆ ಸಪೋಸ್ ನೀವು 3rd ಸೆಮಿಸ್ಟರ್ ಇರಬಹುದು 1st ಸೆಮಿಸ್ಟರ್ ಇರಬಹುದು 5th ಸೆಮಿಸ್ಟರ್ ಇರಬಹುದು ಸೋ ನೀವು ಸಪೋಸ್ ಎಲ್ಲಾ ಸಬ್ಜೆಕ್ಟ್ಸ್ ನೀವು ಫೇಲ್ ಆದ್ರೂ ನೀವು ನೆಕ್ಸ್ಟ್ ಸೆಮಿಸ್ಟರ್ ಗೆ ನೀವು ಕ್ಲಾಸ್ ಅಟೆಂಡ್ ಮಾಡಬಹುದು ಯಾಕಂದ್ರೆ ನಿಮಗೆ ಒಂದು ಚಾನ್ಸ್ ಇರ್ತೈತಿ ಕ್ಲಾಸಸ್ ಅಟೆಂಡ್ ಮಾಡಿ ನೆಕ್ಸ್ಟ್ ನೀವು ಸೆಮಿಸ್ಟರ್ ದಲ್ಲಿ ರೆಗ್ಯುಲರ್ ಎಕ್ಸಾಮ್ ಜೊತೆಗೆ ನೀವು ಯಾವ ಫೇಲ್ ಆಗಿರ್ತಲ್ಲ ಆ ಎಕ್ಸಾಮ್ ಎಲ್ಲಾ ಕೊತ್ತುಕೊಂಡು ಕ್ಲಿಯರ್ ಮಾಡ್ಕೋಬಹುದು ಸಪೋಸ್ ಕ್ಲಿಯರ್ ಆಗದೆ ಹೋದ್ರೆ ಅವಾಗ ನಿಮಗೆ ಮೇಕಪ್ ಎಕ್ಸಾಮ್ ಅಂತ ಇರ್ತೈತಿ ಅವಾಗ ನೀವು ಆ ಆಪ್ಷನ್ ಯೂಸ್ ಮಾಡ್ಕೋಬಹುದು ಓಕೆ ಓಕೆ ಥ್ಯಾಂಕ್ಸ್ ರೇಖಾ ಬಟ್ ರಿಸಲ್ಟ್ಸ್ ಹೇಗೆ ನರೇಂದ್ರ ಅವರು ಬರ್ದಿದ್ದಾರೆ ರಿಸಲ್ಟ್ ಹೇಗೆ ನೋಡೋದು ಆನ್ಲೈನ್ ಅಲ್ಲಿ ನೋಡೋದು ಹೇಗೆ ಸೋ ಆನ್ಲೈನ್ ವೆಬ್ಸೈಟ್ ಲಿಂಕ್ ಕೊಟ್ಟಿದ್ದು ಅದು ಓಪನ್ ಆಗ್ತಾ ಇಲ್ಲ ಸರ್ ಸೋ ಅದರಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗಂಗಿಲ್ಲ ನೀವು ಏನು ಮಾಡಬೇಕಂದ್ರೆ ನೀವು ಕಾಲೇಜ್ ಗೆ ಹೋಗಿ ವಿಸಿಟ್ ಮಾಡಿ ನಿಮ್ಮ ಎಚ್ಓಡಿ ಗೆ ಅಥವಾ ನಿಮ್ಮ ಸ್ಟಾಫ್ ಗೆ ಭೇಟಿಯಾಗ್ರಿ ಅವರು ನಿಮಗೆ ರಿಸಲ್ಟ್ ಹೇಳ್ತಾರೆ ಸದ್ಯಕ್ಕೆ ಓಕೆ ನೆಕ್ಸ್ಟ್ ಕ್ವೆಶ್ಚನ್ ಇಲ್ಲೇ ಕೇಳಿದಾರೆ ಇವರೇ ಸೇಮ್ ಮೇಡಂ 5 ಸಬ್ಜೆಕ್ಟ್ ಬ್ಯಾಕ್ಲಾಗ್ ಕಾಲೇಜ್ ಹೋಗಬಹುದಾ ಸೋ ನೀವು 5 ಸಬ್ಜೆಕ್ಟ್ ಇರಲಿ 6 ಸಬ್ಜೆಕ್ಟ್ಸ್ ನಿಮ್ಮ ಬ್ಯಾಕ್ಲಾಗ್ ಇದ್ರೂ ನೀವು ಕಾಲೇಜ್ ನೆಕ್ಸ್ಟ್ ಕ್ಲಾಸಸ್ ಅಂದ್ರೆ ನೀವು ಸಪೋಸ್ 5th ಸೆಮಿಸ್ಟರ್ ಇದ್ರೆ 6th ಸೆಮಿಸ್ಟರ್ ಅಟೆಂಡ್ ಮಾಡಬಹುದು 3rd ಸೆಮಿಸ್ಟರ್ ದಲ್ಲಿ ಇದ್ರೆ 4th ಸೆಮಿಸ್ಟರ್ ನೀವು ಅಟೆಂಡ್ ಮಾಡಬಹುದು ಕ್ಲಾಸಸ್ ಯಾವುದು ತಲೆ ಕೆಡಿಸ್ಕೊಳ್ಳಾರದ ನೀವು ಎಷ್ಟೇ ಸಬ್ಜೆಕ್ಟ್ಸ್ ಈಗ ಓದಿದ್ರೂ ನೀವು ನೆಕ್ಸ್ಟ್ ಸೆಮಿಸ್ಟರ್ ಕ್ಲಾಸಸ್ ಅಟೆಂಡ್ ಮಾಡ್ರಿ ಅಲ್ಲಿ ರೆಗ್ಯುಲರ್ ಆಗಿ ಹಾರ್ಡ್ ವರ್ಕ್ ಮಾಡ್ಕೊಂಡು ರೆಗ್ಯುಲರ್ ಎಕ್ಸಾಮ್ ಮತ್ತೆ ಬ್ಯಾಕ್ಲಾಗ್ ಎಕ್ಸಾಮ್ ಅದೆಲ್ಲ ಕ್ಲಿಯರ್ ಮಾಡ್ಕೊಂಡ್ರೆ ನಿಮಗೆ ನೆಕ್ಸ್ಟ್ ಇಯರ್ ಎಲಿಜಿಬಲ್ ಆಗ್ತೀರಿ ಒಂದೇ ಕ್ರೈಟೀರಿಯಾ ಏನಂದ್ರೆ ಮೋರ್ ದನ್ 4 ಸಬ್ಜೆಕ್ಟ್ಸ್ ಫೇಲ್ ಆಗಿದ್ರೆ ಅವಾಗ ನಿಮಗೆ ನೆಕ್ಸ್ಟ್ ಇಯರ್ ಎಲಿಜಿಬಿಲಿಟಿ ಸಿಗಂಗಿಲ್ಲ ಬಟ್ ಸದ್ಯಕ್ಕೆ ಆಡ್ ಸೆಮಿಸ್ಟರ್ ದಿಂದ ನೀವು ಇವನ್ ಸೆಮಿಸ್ಟರ್ ಹೋಗ್ತಾ ಇದ್ರಲ್ಲ ಇವಾಗ ಏನು ಪ್ರಾಬ್ಲಮ್ ಆಗಂಗಿಲ್ಲ ಫಸ್ಟ್ ಸೆಮಿಸ್ಟರ್ ದವರು ಸೆಕೆಂಡ್ ಸೆಮಿಸ್ಟರ್ ಗೆ ವಿದೌಟ್ ಎನಿ ರಿಸ್ಟ್ರಿಕ್ಷನ್ 3rd ಸೆಮಿಸ್ಟರ್ ದಿಂದ 4th ಸೆಮಿಸ್ಟರ್ 5th ಸೆಮಿಸ್ಟರ್ ದಿಂದ 6th ಸೆಮಿಸ್ಟರ್ ಎಷ್ಟೇ ಸಬ್ಜೆಕ್ಟ್ಸ್ ಫೇಲ್ ಆದ್ರೂ ನೀವು ಹೋಗ್ಬೋದು ಓಕೆ ಸೋ ನಾನು ಎಲ್ಲ ನಿಮ್ದು ಡೌಟ್ಸ್ ಕ್ಲಿಯರ್ ಮಾಡಿದ್ರೆ ಅನ್ಕೊಂತೀನಿ ಮತ್ತೇನಾದ್ರೂ ಡೌಟ್ಸ್ ಇದ್ರೆ ಹೀಗೆ ನೀವು ಕಮೆಂಟ್ ಮಾಡ್ರಿ ಕಮೆಂಟ್ ಬಾಕ್ಸ್ ನಲ್ಲಿ ನಾನು ಇದು ಕ್ವೆಶ್ಚನ್ಸ್ ನಿಮಗೆ ಆನ್ಸರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಸೋ ಇದು ಯೂಸ್ಫುಲ್ ಅನಿಸಿದ್ರೆ ನಿಮಗೆ ಈ ಇನ್ಫಾರ್ಮೇಷನ್ ಡೌಟ್ಸ್ ಕ್ಲಿಯರಿಂಗ್ ಸೆಷನ್ ಯೂಸ್ಫುಲ್ ಅನಿಸಿದ್ರೆ ನಿಮ್ಮ ಫ್ರೆಂಡ್ ಸರ್ಕಲ್ ದಲ್ಲಿ ಶೇರ್ ಮಾಡ್ರಿ ಸೋ ಆಲ್ಮೋಸ್ಟ್ ಎಲ್ಲರಿಗೂ ಕಾಮನ್ ಡೌಟ್ಸ್ ಇರ್ತಾವ ಸೋ ಶೇರ್ ಮಾಡ್ರಿ ಸೋ ದಟ್ ದೇ ವಿಲ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ದಿಸ್ ಮತ್ತೆ ಫಸ್ಟ್ ಟೈಮ್ ಈ ವಿಡಿಯೋ ನೀವು ವಾಚ್ ಮಾಡ್ತಾ ಇದ್ರೆ ಯಾರಾದರೂ ಕೈಂಡ್ಲಿ ಸಬ್ಸ್ಕ್ರೈಬ್ ಅಂಡ್ ಪ್ರೆಸ್ ದ ಬೆಲ್ ಐಕಾನ್ ಸೋ ದಟ್ ವೆನ್ ಎವರ್ ಐ ಅಪ್ಲೋಡ್ ದ ನ್ಯೂ ವಿಡಿಯೋ ಯು ವಿಲ್ ಗೆಟ್ ದ ನೋಟಿಫಿಕೇಶನ್ ಸೋ ಕೈಂಡ್ಲಿ ಸಬ್ಸ್ಕ್ರೈಬ್ ಅಂಡ್ ಪ್ರೆಸ್ ದ ಬೆಲ್ ಐಕಾನ್ ಓಕೆ
सो एलू चेना ओदको रही रिसल्ट बंद मेले वरी मे क्लासेस रेग्युर अटेमी निम्हे वो मेकअप एक्साम एक्स्ट्रा चांस निम्बार नेक्स्ट सेमिस्ट्रदीर सो मत ना हेल्ता निम्हे मेकअप एक्साम नेक्स्ट रेग्युर एक्साम मुगद मेले निम्हे अकस्मा उड़द्रे अस्े आप्शनल कंपलसरी ऐन सो नहीं बरीबूद बरदेबू निम्हे बे बरीबू बैडे बिड़बूद सो आवु अदान सपोज भाला एक्साम फेल आव यूज क्लियर मोदी गोल्डन अपॉर्चुनिटी अंतबू बट फीस एक्स्ट्रा तुम बेती मेकअप एक्साम सो अदर बेहे ना मत महिता कोता हि अपडेटा होती सो नहीं विषय निम्हे यूजफुल अन्सदे निम्न फ्रेंड सर्कल कैंडली शेर या गुद्ध भाला जनर क्वेश्चन माताी सो एलू शेर मत यारू इन सब्सक्रैबी चानल कैंडली सब्सक्राइब टू दिस चैनल एंड प्रेस द बेल आइकॉन ओके थैंक यू डियर स्टूडेंट्स।